ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ನಗರದ ಸ್ವರಾಲಯ ಸಂಗೀತ ಸಂಸ್ಥೆಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಕುವೆಂಪು ನಗರದ ಗಾನಭಾರತಿ ವೀಣೆ ಶೇಷಣ್ಣ ಭವನದಲ್ಲಿ ಜೂನ್ 16ರಂದು ಸಂಜೆ 4ಕ್ಕೆ ಸ್ವರಾಲಯ ಸಾಂಸ್ಕೃತಿಕ ಹಬ್ಬ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಸಂಸ್ಥಾಪಕಿ ಸುಮಾ ಹರಿನಾಥ್ರವರು ತಿಳಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷೆ ಜಯಶ್ರೀ ತೋಳ್ಪಾಡಿ, ಕಾರ್ಯದರ್ಶಿ HS ಶ್ರೀಕಾಂತಮಣಿ, ಖಜಾಂಚಿ ಶುಭಾ ಗಣೇಶ್, ಕಾನೂನು ಸಲಹೆಗಾರರಾದ KV ವಾಸುರವರು ಉಪಸ್ಥಿತರಿದ್ದರು. ದಿನಾಂಕ 16/6/24 ಅಂದರೆ ಇದೇ ಭಾನುವಾರ ಮೈಸೂರಿನ ಸಿಟಿ ಕುವೆಂಪು ನಗರದ ಗಾನಭಾರತಿ ಕಲಾಭವನದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಭಾಗಿತ್ವದಲ್ಲಿ ಆಚರಿಸಲಾಗುವ ಸ್ವರಾಲಯ ಸಾಂಸ್ಕೃತಿಕ ಹಬ್ಬ 2024ಕ್ಕೆ ಕಲಾವಿದರು, ಕಲಾರಸಿಕರು, ಎಲ್ಲ ಕಲಾಭಿಮಾನಿಗಳು ಹಾಗೂ ಮಾಧ್ಯಮ ಮಿತ್ರರು ಎಲ್ಲರೂ ಸಹ ದಯಮಾಡಿ ಬಂದು ಯುವ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಬೇಕಾಗಿ ಈ ಪತ್ರಿಕಾಗೋಷ್ಠಿಯ ಮೂಲಕ ಸಂಸ್ಥೆಯ ಕಾರ್ಯದರ್ಶಿಯಾದ HS ಶ್ರೀಕಾಂತಮಣಿಯಾದ ನಾನು ಮತ್ತು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಸುಮಾ ಹರಿನಾಥ್ರವರು ಹಾಗೂ ಉಳಿದ ಎಲ್ಲ ಪದಾಧಿಕಾರಿಗಳ ಪರವಾಗಿ ಕೋರುತ್ತೇನೆ. ಸ್ವರಾಲಯ ಸಂಗೀತ ಸಂಸ್ಥೆನ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದಾರೆ. ಇವರು 1995 ಸಂಗೀತ ಶಾಲೆ ಅಂತ ಪ್ರಾರಂಭ ಮಾಡಿ ಸಂಗೀತನ ಬೆಳೆಸಿ ಉಳಿಸೋದಕ್ಕೋಸ್ಕರ 2007 ಸ್ವರಾಲಯ ಸಂಗೀತ ಸಂಸ್ಥೆ ಅಂತ ರಿಜಿಸ್ಟರ್ ಮಾಡಿಸಿದ್ವಿ. ಆ ನಂತರ ನಮ್ಮ ಸಂಸ್ಥೆಯ ವತಿಯಿಂದ ಮಕ್ಕಳಿಗೆ ಸಂಗೀತ ಶಿಕ್ಷಣ, ಮಹಿಳೆಯರಿಗೆ ಭಜನೆ ಮತ್ತು ಸೌಂದರ್ಯ ಲಹರಿ, ಲಕ್ಷ್ಮೀ ಶೋಭಾನ, ಭಾವಗೀತೆ, ಭಕ್ತಿಗೀತೆ, ಸಂಗೀತದ ಪ್ರಾಕಾರಗಳನ್ನು ಇವರು ನಮ್ಮ ಸಂಸ್ಥೆಯ ವತಿಯಿಂದ ನಡೆಸಿಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಈ ಸಂಸ್ಥೆನ ಪ್ರಾರಂಭ ಮಾಡಿದ್ದೀವಿ. ಇವರು 1995 ಮುಗಿತಾ ಬರ್ತಾ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಈಗ ನಮ್ಮ ಸ್ವರಾಲಯ ಸಂಗೀತ ಸಂಸ್ಥೆಗೆ 33 ಕಂಪ್ಲೀಟ್ ಆಗಿ ಪೂರೈಸಿ 34ನೇ ನಡೀತಾ ಇದೆ. ನ್ಯಾಷನಲ್ ವರ್ಚುಯಲ್ ಯೂನಿವರ್ಸಿಟಿ ಆಫ್ ಪೀಸ್ ಅಂಡ್ ಎಜುಕೇಷನ್ ಸಂಸ್ಥೆಯವರು ಡಾಕ್ಟರೇಟ್ ಪ್ರಶಸ್ತಿ ಕೂಡ ಇವರಿಗೆ ದಯಪಾಲಿಸಿದ್ದಾರೆ. 2020